मध्य प्रदेश राजस्थान छत्तीसगढ़ कमल आरळिदे तेलंगाणा कांग्रेस पक्ष के स्पष्ट बहुमतवन्न कोट्टिद्दारे अल्लिन मतदाररु कै हिडिद ग्यारंटी तेलंगाणा कांग्रेस तेक्किगे बंदिदे आडळितारूढ बीआरएस पक्ष के तीव्र मुखभंगवागिरोदंतु सत्य याकंद्रे बीआरएस अल्ली एरडु बारी अधिकारवन्न नडेसिरुवंतद्दु आनंतरदल्ली ह್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಕೆಸಿಆರ್ ಇದ್ದರು ಆದರೆ ಅವರ ಆಡಳಿತ ವಿರೋಧಿ ಅಲೆ ಮತ್ತು ಶಾಸಕರ ವಿಚಾರದಲ್ಲಿ ಅವರ ಜನಕ್ಕಿದ್ದಂತ ಅಸಮಾಧಾನಗಳು ಇದೆಲ್ಲವೂ ಕೂಡ ಒಮ್ಮೆಲೆಗೆ ಕಾಂಗ್ರೆಸ್ ಗೆ ವರವಾಗಿದೆ ಅಂದ್ರು ಕೂಡ ತಪ್ಪಾಗಲ್ಲ ಜೊತೆಗೆ ಎಂಐಎಂ ಮತ್ತು ಬಿಜೆಪಿ ಎಲ್ಲೆಲ್ಲಿ ಕಂಟೆಸ್ಟ್ ಮಾಡಿದೆ ಅಲ್ಲೆಲ್ಲ ಬಿಆರ್ಎಸ್ ನ ಒಂದು ವೋಟ್ ಗಳನ್ನು ಚಿದ್ರಗೊಳಿಸಿದೆ ಅದರ ಪರಿಣಾಮ ಕಾಂಗ್ರೆಸ್ ಗೆ ವರವಾಗಿದೆ ಅನ್ನುವಂತ ಅಭಿಪ್ರಾಯಗಳು कारणगळु नाना सिक्तावे ब्रांड मोदी स्वल्पवू कम्मी आगिल्ल मोदी अवर नामबल ई ओंदु प्रश्ने इत्तु प्रधानी मोदी अवर नामबल कुंदिद्या अथवा ಕಳೆದ ಎರಡು ಟರ್ಮ್ ನಲ್ಲಿ ಅವರಿಗಿದ್ದಂತಹ ವರ್ಚಸ್ಸು ಅದೇ ಮುಂದುವರಿತಾ ಇದೆಯಾ ಅನ್ನುವಂತಹ ಒಂದು ಪರೀಕ್ಷೆಯೂ ಕೂಡ ಇದಾಗಿತ್ತು ಅಂತ ಅಂದ್ರೂ ತಪ್ಪಾಗಲ್ಲ ಆದರೆ ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ ಬದಲಾಗಿ ಹೆಚ್ಚಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನ ಎರಡರಲ್ಲೂ ಕೂಡ ವರ್ಚಸ್ಸನ್ನ ಸಾಬೀತುಗೊಳಿಸಿದ್ದಾರೆ ಏಕೆಂದರೆ ಈ ಎರಡೂ ಕಡೆಗಳಲ್ಲೂ ಕೂಡ ಮೋದಿ ಅವರೇ ಹೆಚ್ಚೆಚ್ಚು ಕ್ಯಾಂಪೇನ್ ಮಾಡಿದ್ರು ಮೋದಿ ಅವರ ಬ್ರಾಂಡ್ ನೇಮ್ ಅನ್ನ ಉಪಯೋಗಿಸಿಕೊಳ್ಳೋ ಮೂಲಕವಾಗಿ ಇಲ್ಲಿ ಚುನಾವಣೆಗೆ ಹೋಗಿದ್ದಿದ್ದು ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿರಲಿಲ್ಲ ಈ ಎರಡೂ ಕಡೆಗಳಲ್ಲಿ ಯಾರು ಸಿಎಂ ಅನ್ನುವಂತ ಪ್ರಶ್ನೆಯನ್ನ ಹಾಗೆ ಪ್ರಶ್ನಾರ್ಥಕವಾಗಿ ಇಟ್ಕೊಂಡು ಮೋದಿ ಅವರ ಹೆಸರಿನ ಮೂಲಕವಾಗಿ ಇಲ್ಲಿ ರ್ಯಾಲಿಗಳನ್ನು ನಡೆಸಿದ್ರು ಸಮಾವೇಶಗಳನ್ನು ನಡೆಸಿದ್ರು ಮೋದಿ ಅವರನ್ನ ನಂಬಿ ನೀವು ವೋಟ್ ಹಾಕಿ ಮೋದಿನೇ ಗ್ಯಾರಂಟಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಬಿಂಬಿಸಲಾಗಿತ್ತು ಆ ಕಾರಣಕ್ಕಾಗಿ ಬ್ರಾಂಡ್ ಮೋದಿ ಹೆಸರಿನಲ್ಲೇ ಈ ಚುನಾವಣೆ ನಡೆದಿದ್ದರ ಪರಿಣಾಮ ಮುಂದಿನ ಲೋಕಸಭಾ ಚುನಾವಣೆಯ ರೀತಿಯಲ್ಲೇ ಮಧ್ಯಪ್ರದೇಶ ಮತ್ತು ರಾಜಸ್ಥಾನವನ್ನ ನೋಡಲಾಗಿದೆ जन ब्रांड मोदी हेसरिन कडेगे मतवन्न हाको मूलकवागि मध्यप्रदेश मत्तु राजस्थानवन्न गेल्लिसिकोट्टिद्दारे बीजेपीगे इदु मध्यप्रदेशदल्लि याव ओंदु कारणगळिगागि ಬಿಜೆಪಿ ಗೆಲುವನ್ನು ದಾಖಲು ಮಾಡ್ತು ಅನ್ನೋದರ ಜೊತೆಗೆ ಮೋದಿ ಅವರ ವರ್ಚಸ್ಸು ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರಣಗಳು ಪ್ರಚಾರದಲ್ಲಿ ಮೋದಿ ಕಿ ಗ್ಯಾರಂಟಿ ಅನ್ನುವಂತಹ ವಿಚಾರ ಅಬ್ಬರಿಸಿತ್ತು ಮಧ್ಯಪ್ರದೇಶದಲ್ಲಿ ಎರಡು ದಶಕಗಳಿಂದಲೂ ಕೂಡ ಕಾಣಿಸದ ಆಡಳಿತ ವಿರೋಧಿ ಅಲೆ ಸಾಮಾನ್ಯವಾಗಿ ಒಂದು ವರ್ಷ ಆಗ್ತಿದ್ದ ಹಾಗೆ ಜನರಿಗೆ ಅಲ್ಲಿನ ಒಂದಷ್ಟು ವಿಚಾರಗಳು ಅಸಮಾಧಾನವನ್ನ ಬೇಸರವನ್ನ ತರಿಸುತ್ತೆ ಆಗ ಮತ್ತೆ ಪರ್ಯಾಯವಾಗಿ ಆಯ್ಕೆ ಹುಡುಕೋಕೆ ಹೋಗ್ತಾರೆ ಆದರೆ ಮಧ್ಯಪ್ರದೇಶ ವಿಚಾರದಲ್ಲಿ ಹಾಗಾಗಿಲ್ಲ 18 ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿದ್ರು ಮತ್ತೆ ಮತ್ತೆ ಅಧಿಕಾರಕ್ಕೆ ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿ ಎಲ್ಲವೂ ಕೂಡ ಜನರಿಗೆ ಒಪ್ಪಿತವಾಗಿದೆ ಅನ್ನುವಂತ ಅರ್ಥ ಮಧ್ಯಪ್ರದೇಶದಲ್ಲಿ ಬಿಜೆಪಿಗೆ ವರವಾದಂತ ನಂಬಿಕಸ್ತ ಮತದಾರರು ಮಧ್ಯಪ್ರದೇಶದಲ್ಲಿ ಒಂದಷ್ಟು ನಂಬಿಕಸ್ತ ಮತದಾರರು ಅವರು ಬಿಜೆಪಿ ಬಿಟ್ಟು ಹೋಗಲ್ಲ ಅನ್ನೋ ರೀತಿಯಾದಂತ ಮತದಾರರು ಅಲ್ಲಿದ್ದಾರೆ ಜ್ಯೋತಿರಾದಿತ್ಯ ಸಿಂಧಿಯಾ ಬಾಹುಳ್ಯದ ಗ್ವಾಲಿಯರ್ ಪ್ರಾಂತ್ಯದ 31 ಕ್ಷೇತ್ರಗಳ ಪೈಕಿ 29ರಲ್ಲಿ ಗೆಲುವನ್ನು ದಾಖಲು ಮಾಡಿರೋದು ಕೂಡ ಇಲ್ಲಿ ಗಮನಾರ್ಹವಾಗಿದೆ ಕೆಲ ನಾಯಕರುಗಳು ಹೇಗೆ ಅಂದ್ರೆ ಇವರ ನೇತೃತ್ವದಲ್ಲಿ ಹೋದ್ರೆ ಎಷ್ಟು ಸೀಟ್ಗಳನ್ನ ತರಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಹಾಕಿ ಅವರುಗಳನ್ನ ಮುಂದಕ್ಕೆ ಬಿಟ್ಟಿದ್ರು ಅದರ ಪರಿಣಾಮವನ್ನ ಲಾಭವನ್ನ ಪಡ್ಕೊಂಡಿದ್ದಾರೆ ಎಂಪಿ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಗೆಲುವಿಗೆ ಕಾರಣರಾದಂತಹ ಕಾರ್ಯಕರ್ತರ ಪಡೆ ಅಷ್ಟು ಹುರುಪಿನಿಂದ ಕೆಲಸವನ್ನ ಮಾಡಿದೆ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರಬಹುದು ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಬೇರು ಮಟ್ಟದಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದರ ಪರಿಣಾಮ ಮತ್ತೆ ಅಧಿಕಾರ ಸ್ಥಾಪನೆಗೆ ಸಹಕಾರಿಯಾಗಿದೆ ದೇಶವ್ಯಾಪಿ ಜಾತಿ ಗಣತಿಗೆ ಒತ್ತಾಯಿಸ್ತಾ ಇರುವಂತಹ ರಾಹುಲ್ ಗಾಂಧಿ ಅವರು ಎಲ್ಲೆಡೆ ಜಾತಿ ಗಣತಿಯನ್ನ ತರೋ ಮೂಲಕವಾಗಿ ಆ ಒಂದು ಹಿಂದುಳಿದ ವರ್ಗದ ಮತ ಬ್ಯಾಂಕ್ ಅನ್ನ ತಮ್ಮ ಕಡೆಗೆ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅದು ಯಾವುದು ವರ್ಕ್ ಆದ ಹಾಗೆ ಕಾಣಿಸ್ತಾ ಇಲ್ಲ ಕಾರಣ ಈ ಬಾರಿಯ ಈ ರಿಸಲ್ಟ್ ಅದನ್ನ ಹೇಳ್ತಾ ಇದೆ ಆಡಳಿತ ರಾಜ್ಯಗಳಲ್ಲಿ ಜಾತಿ ಗಣತಿ ಜಾರಿಗೆ ತರ್ತಾ ಇರುವಂತಹ ಕಾಂಗ್ರೆಸ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರ ಜನರು ಇಲ್ವಾ ಅನ್ನುವಂತಹ ಒಂದು ಪ್ಲೇಕಾರ್ಡ್ ರೀತಿಯಲ್ಲಿ ಇದನ್ನ ಪ್ಲೇ ಮಾಡಿದ್ರು ಅಂದ್ರೂ ಕೂಡ ತಪ್ಪಾಗಲ್ಲ ಅದರ ಎಂಡ್ ರಿಸಲ್ಟ್ ಜಾತಿ ಗಣತಿಗೆ ಜನ ಸೀರಿಯಸ್ ಆಗಿ ಪರಿಗಣಿಸಿಲ್ಲ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಬಹುದಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ಬಿಜೆಪಿಯ ಜೊತೆಗೆ ನಿಂತರೂ ಇದ್ಯಾವುದು ಕೂಡ ವರ್ಕ್ ಆಗಲಿಲ್ಲ ओबीसी हागू अल्पसंख्यात मत बेटिगे जाति गणति अस्त्रवन्न प्रयोग माडलागित्तु इदु कैकोड्तु कांग्रेस के बदलागि बीजेपी गे वरवायितु सो ಎಂಪಿ ರಾಜಸ್ಥಾನ ಛತ್ತೀಸ್ಗಢ ಕಾಂಗ್ರೆಸ್ ಲೆಕ್ಕಾಚಾರಗಳು ಏನೆಲ್ಲ ಇತ್ತು ಆ ಎಲ್ಲ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡ್ತು ಅದರ ಪರಿಣಾಮವಾಗಿ ಅವೆಲ್ಲವೂ ಕೂಡ ಬಿಜೆಪಿಯತ್ತ ವಾಲಿಕೆ ಅನುಕೂಲವಾಯಿತು ಏನೆಲ್ಲ ಲೆಕ್ಕಾಚಾರ ಹಾಕ್ತಾರೆ ಜಾತಿ ಗಣತಿ ವಿಚಾರದಲ್ಲಿ ಲೆಕ್ಕಾಚಾರ ಹಾಕ್ತಾರೆ 67 ओबीसी ಕ್ಷೇತ್ರಗಳ ಪೈಕಿ 49 ರಲ್ಲಿ ಬಿಜೆಪಿ ಜಯವನ್ನು ಗಳಿಸಿದೆ ಅಂತಂದ್ರೆ ಜನ ಏನನ್ನ ಗಮನಿಸ್ತಾ ಇದ್ದಾರೆ ಅನ್ನೋದು ಈ ಮೂಲಕವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನೇ ನೀವು ಹೊಸಹೊಸದಾಗಿ ಪ್ರಯೋಗವನ್ನ ನಡೆಸಿದ್ರು ಕೂಡ ಅದು ಮತಬೇಟೆಗಾಗಿ ಅನ್ನೋದನ್ನ ಜನ ಅರ್ಥೈಸಿಕೊಂಡಿದ್ದ ಹಾಗೆ ಕಾಣಿಸ್ತಾ ಇದೆ ಕಳೆದ ಬಾರಿ 67 ಕ್ಷೇತ್ರಗಳಲ್ಲಿ 20 ಕ್ಷೇತ್ರವನ್ನ ಬಿಜೆಪಿ ಗೆದ್ದಿತ್ತು ಕಳೆದ ಬಾರಿ 67 ಕ್ಷೇತ್ರಗಳ ಪೈಕಿ ಕಂಟೆಸ್ಟ್ ಮಾಡಿತ್ತು ಆ ಪೈಕಿ 20 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿತ್ತು ಈ ಬಾರಿ ಅದನ್ನ ಹೆಚ್ಚು ಮಾಡಿಕೊಂಡಿದೆ ಮಧ್ಯಪ್ರದೇಶದಲ್ಲಿ ಹಿಂದುಳಿದ ವರ್ಗಗಳ ಮತದಾರರು ಬಿಜೆಪಿ ಕಡೆಗೆ ಸ್ಪಷ್ಟವಾಗಿ ವಾಲಿದ್ದಾರೆ ಅನ್ನೋದಂತೂ ಅರ್ಥವಾಗ್ತಾ ಇದೆ ನೀವು ಏನೇ ಜಾತಿ ಗಣತಿಯನ್ನ ತಂದ್ರೂ ಕೂಡ ಹಿಂದುಳಿದ ವರ್ಗದವರು ಬಿಜೆಪಿಯ ಜೊತೆಗೆ ನಿಲ್ತಾರೆ ಅನ್ನೋದಕ್ಕೆ ಜಾತಿ ಗಣತಿ ಸಿಟ್ಟಿನಿಂದ ಉನ್ನತ ಜಾತಿಯ ಮತಗಳು ಕೂಡ ಬಿಜೆಪಿಯತ್ತ ಹೋಗಿರೋದಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ ಜಾತಿ ಗಣತಿ ಪರವಾಗಿರುವಂತಹವರು ಕೂಡ ಕೆಲವರು ಬಿಜೆಪಿ ಜೊತೆ ನಿಂತಿದ್ದಾರೆ ವಿರೋಧವಾಗಿರುವಂತಹವರು ಕೂಡ ಬಿಜೆಪಿಯ ಜೊತೆಗೆ ನಿಂತಿದ್ದಾರೆ ಬಿಜೆಪಿಗೆ ಪರಿಶಿಷ್ಟ ಪಂಗಡದ ಹೆಚ್ಚೆಚ್ಚು ಮತಗಳು ಬಿದ್ದಿದೆ ಬಿಜೆಪಿ ಬುಟ್ಟಿಗೆ ಬುಡಕಟ್ಟು ಮತಗಳು ಯಾವ ರೀತಿಯಾಗಿ ಬಂದವು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರಣಗಳು ಛತ್ತೀಸ್ಗಢದ 29 ಎಸ್ಟಿ ಮೀಸಲು ಕ್ಷೇತ್ರಗಳ ಪೈಕಿ 18 ಬಿಜೆಪಿ ಗೆಲುವನ್ನು ದಾಖಲು ಮಾಡಿದೆ ಎಸ್ಟಿ ಕ್ಷೇತ್ರಗಳ ಪೈಕಿ 18 ಅಧಿಕಾರವನ್ನ ಹಿಡ್ಕೊಳ್ಳಿಕ್ಕೆ ಆ ಕ್ಷೇತ್ರಗಳನ್ನ ತನ್ನ ತೆಕ್ಕಿಗೆ ಹಾಕೊಳ್ಳಿಕ್ಕೆ ಸಾಧ್ಯವಾಗಿದೆ ಇನ್ನು ಮಧ್ಯಪ್ರದೇಶದ 47 ಪೈಕಿ 27 ಬಿಜೆಪಿ ಪಕ್ಷಕ್ಕೆ ಜಯ ಲಭಿಸಿದೆ ಇದು ಬುಡಕಟ್ಟು ಮತಗಳು ಬಿಜೆಪಿಗೆ ಜೊತೆಗೆ ನಿಂತಿರತಕ್ಕಂತಹ ಒಂದು ಎಫರ್ಟ್ ಇನ್ನು ರಾಜಸ್ಥಾನದ ವಿಚಾರಕ್ಕೆ ಗಮನಿಸೋದಾದ್ರೆ 25 ಎಸ್ಟಿ ಕ್ಷೇತ್ರಗಳ ಪೈಕಿ 11 ಬಿಜೆಪಿ ಜಯವನ್ನು ಸಾಧಿಸಿದೆ 25 ಪೈಕಿ 11 ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ದ್ರೌಪದಿ ಮುರ್ಮು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು ಕೂಡ ಬಿಜೆಪಿಗೆ ವರವಾಗಿದೆ ಅವರು ಬಿಜೆಪಿಯ ಕಾಂಗ್ರೆಸ್ನವರು ಅದನ್ನ ನಾನಾ ರೀತಿಯಲ್ಲಿ ಕ್ಯಾಂಪೇನ್ ಮಾಡಿದ್ರು ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಅವ್ರನ್ನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪರಿಗಣಿಸ್ತಾ ಇಲ್ಲ ನಾಮಕಾವಸ್ಥೆ ಮಾಡಿದ್ರು ಅಂತ ಆದರೆ ಜನ ಅದನ್ನ ನಂಬಿಲ್ಲ ಬದಲಾಗಿ ಬಿಜೆಪಿ ಬಗ್ಗೆ ವಿಶ್ವಾಸವನ್ನ ಇಟ್ಟಿದ್ದಾರೆ ಇನ್ನು ಮಹಿಳಾ ಮತದಾರರ ವಿಚಾರಕ್ಕೆ ಬರೋದಾದ್ರೆ ಮಧ್ಯಪ್ರದೇಶದಲ್ಲಿ ಕಳೆದ ಬಾರಿಗಿಂತ 2% ಮಹಿಳಾ ಮತದಾರರು ವೋಟರ್ಸ್ ಹೆಚ್ಚಾಗಿದ್ದಾರೆ ಈ ಬಾರಿ 2% ಯಾಕೆ ಅಂದ್ರೆ ಹೆಚ್ಚುವರಿಯಾಗಿ ಹಕ್ಕು ಚಲಾಯಿಸಿರುವಂತಹ 18.3 ಲಕ್ಷ ಮಹಿಳಾ ಕಾರ್ಯಕರ್ತರು ಇವರುಗಳು ಬಿಜೆಪಿಯ ಮುಂದಿನ ಭವಿಷ್ಯವಾಗಿ ಗಮನಿಸಿದ್ದಾರೆ ಮೋದಿ ಅವರು ಬೇಕಾ ಬೇಡವಾ ಅಂತ ಜೊತೆಗೆ ಒಂದಷ್ಟು ಸ್ಕೀಮ್ಗಳನ್ನು ಕೂಡ ಗಮನಿಸಿದ್ದಾರೆ ಕಾರಣ ಕಾಂಗ್ರೆಸ್ ಆ ಪ್ರಯೋಗವನ್ನು ನಡೆಸಿದ್ರಿಂದ ಬದಲಿಯಾಗಿ ಇವರು ಕೂಡ ಆ ಪ್ರಯೋಗವನ್ನು ನಡೆಸಬೇಕಾಯಿತು ಭರವಸೆಗಳನ್ನು ಕೊಡೋ ಮೂಲಕ ಕೈ ಹಿಡಿದಿದೆ ಶಿವರಾಜ್ ಸಿಂಗ್ ಚೌಹಾನ್ ಅವರು ಜಾರಿಗೆ ತಂದಂತಹ ಲಾಡ್ಲಿ ಬೆಹನಾ ಯೋಜನೆ 1,000 ರೂಪಾಯಿ ಪ್ರತಿ ತಿಂಗಳಿಗೆ ಮಹಿಳೆಯರಿಗೆ ಕೊಡುವಂತಹ ಒಂದು ಸಹಾಯಧನ ಏನಿದೆ ಇದು ವರ್ಕ್ ಆಗಿದೆ ಮಹಿಳೆಯರು ಇದನ್ನ ವಿಶ್ವಾಸವಿಟ್ಟಿದ್ದಾರೆ ಮೋದಿ ಅವರಿಗೆ ಮತ ಹಾಕಿದ್ರೆ ಇದು ನಮಗೆ ನಮ್ಮ ಖಾತೆಗೆ ಬರುತ್ತೆ ಅನ್ನುವಂತಹ ಹೋಪ್ಸ್ ಅವರಲ್ಲಿ ಬಂದಿದೆ ಈ ಕಾರಣದಿಂದಾಗಿ ಮಹಿಳೆಯರಿಗೆ ಪ್ರತಿ ತಿಂಗಳು 1,000 ಸಹಾಯಧನ ಕೊಡುವಂತಹ ಯೋಜನೆ ಏನಿದೆ ಅದು ವರ್ಕ್ ಆಗಿದೆ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಮತದಾನವನ್ನ ಮಾಡಲಿಕ್ಕೆ ಅನುಕೂಲವಾಗಿದೆ ಆ ಹೆಚ್ಚಿನ ಸಂಖ್ಯೆಯ ಮತದಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಬಿಜೆಪಿಗೆ ಕೂಡ ವೋಟ್ ಹಾಕಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ